ಕಾವೇರಿ ನದಿ ಮಲಿನವಾಗ್ತಾ ಇರೋದನ್ನ ತಡೆಗಟ್ಟುವುದಕ್ಕೆ ಕೊಡಗಿನಲ್ಲಿ ಹೊಸ ಪ್ಲಾನ್ ಮಾಡಲಾಗ್ತಾ ಇದೆ. ಕಾವೇರಿ ಸೇತುವೆಗೆ ಕಬ್ಬಿಣದ ಸರಪಳಿ ಅಳವಡಿಕೆ ಮಾಡುವುದಕ್ಕೆ ಚಿಂತನೆ ನಡೆದಿದೆ. ನಾಡಿನ ಜೀವನದಿ ಕಾವೇರಿ ಕೊಡಗಿನಲ್ಲಿ ಹುಟ್ಟಿ ಸುಮಾರು 750 ಕಿಲೋಮೀಟರ್ ಹರಿದು ತಮಿಳುನಾಡಿನ ಪಂಪುಹಾರ್ ಬಳಿ ಸಮುದ್ರ ಸೇರುತ್ತೆ. ತಲಕಾವೇರಿಯಲ್ಲಿ ಹುಟ್ಟುವಾಗ ಪರಿಶುದ್ಧವಾಗಿರುವ ಕಾವೇರಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಸಂಪೂರ್ಣ ಕಲುಷಿತಗೊಳ್ತಾ ಇದೆ. ಅದರಲ್ಲೂ ಕುಶಾಲನಗರ ತಲುಪುವಷ್ಟರಲ್ಲಿ ಕಾವೇರಿ ನೀರಿನ ಗುಣಮಟ್ಟ ಸಿ ದರ್ಜೆಗೆ ಇಳಿದು ಜನರ ಬಳಕೆಗೆ ಯೋಗ್ಯವಿಲ್ಲದಂತಾಗುತ್ತೆ. ಇದಕ್ಕೆಲ್ಲ ಕಾರಣ ನದಿಯ ಸೇತುವೆ ಬಳಿ ಜನ ಹಾಕ್ತಾ ಇರುವ ತ್ಯಾಜ್ಯ. ಅದರಲ್ಲೂ ಕುಶಾಲನಗರದ ಸೇತುವೆ ಬಳಿ ಪ್ರತಿನಿತ್ಯ ಜನ ನಾನಾ ತ್ಯಾಜ್ಯಗಳನ್ನು ತಂದು ನದಿಗೆ ಸುರಿತಾರೆ. ಧಾರ್ಮಿಕ ತ್ಯಾಜ್ಯ, ಮೀನು ಮಾಂಸದ ತ್ಯಾಜ್ಯ, ಕಸ ಕಡ್ಡಿಗಳನ್ನು ತಂದು ಸುರಿತಾರೆ. ಎಷ್ಟು ತಿಳಿ ಹೇಳಿದರೂ ಜನರ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಕಾಣುತ್ತಿಲ್ಲ. ಇದು ಸ್ಥಳೀಯ ಜನರ ಮತ್ತು ಪರಿಸರ ಪ್ರೇಮಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ. ಕಸ ಹಾಕೋರ ವಿರುದ್ಧ ತೀವ್ರ ಬೇಸರ ವ್ಯಕ್ತಪಡಿಸುತ್ತಾರೆ. ಕಾವೇರಿ ನದಿ ಸಂರಕ್ಷಣೆ ಮಾಡುವಲ್ಲಿ ಯಾವುದೇ ಸರ್ಕಾರಕ್ಕೂ ಇಚ್ಛಾಶಕ್ತಿ ಇಲ್ಲ ಅಂತಲೂ ಅಸಮಾಧಾನ ಹೊರಹಾಕ್ತಿದ್ದಾರೆ. ಅದಕ್ಕೋಸ್ಕರ ನಾವು 2018 ಒಂದು ಪಾದಯಾತ್ರೆ ನಂಬಿಕೊಂಡ್ವಿ, ಗೊತ್ತಿರಬೇಕು ನಿಮಗೆ. ತಮಿಳುನಾಡು ಇದು ತಲಕಾವೇರಿಯಿಂದ ಪೂಂಪು ಹಾರ ತನಕ, ಬಂಗಾಳ ಕೊಲ್ಲಿಯಲ್ಲಿ ಅದು ಸಂಗಮಿಸುವ ಜಾಗದವರೆಗೆ ಅವೇರ್ನೆಸ್ ಮಾಡೋದಕ್ಕೆ, ಅದಕ್ಕೆ ಒಂದು ಶಾಸನಬದ್ಧವಾದಂಥ ಭದ್ರತೆಯನ್ನು ಕೊಟ್ಟರೆ ಒತ್ತುವರಿ ನಡೆಯೋದಿಲ್ಲ, ಕಲುಷಿತ ಆಗೋದಿಲ್ಲ. ಇದಕ್ಕೆ ಸರ್ಕಾರದ ಅಲ್ಲಿ ಇರ್ತಕ್ಕಂಥ ಇದು ಇಚ್ಛಾಶಕ್ತಿಯ ಅಭಾವ, ಇಚ್ಛಾಶಕ್ತಿಯ ಅಭಾವ. ಅದಕ್ಕೆ ಸಾಕಷ್ಟು ಅವೇರ್ನೆಸ್ ಮಾಡಬೇಕಿತ್ತು, ಸ್ಟ್ರಿಕ್ಟ್ ಕಾನೂನು ತರಬೇಕಿತ್ತು. ಆ ಕಾನೂನು ತರಲಿಕ್ಕೆ ಸಾಧ್ಯ ಇರೋದೇ ಸಂವಿಧಾನದ ಮೂಲಕ ಲಿವಿಂಗ್ ಎಂಟಿಟಿ ವಿತ್ ಲೀಗಲ್ ಪರ್ಸನ್ ಸ್ಟೇಟಸ್ ಅಷ್ಟೇ. ಸರ್ಕಾರ ಬರೀ ಕುಡಿಲಿಕ್ಕೆ ಮಾತ್ರ, ಈಗ ಬಿಸಿಲು ಬಂದಾಗ ಕಾವೇರಿ ನೆನೆಸ್ಕೊಳ್ತಾರೆ ಸರ್ಕಾರ ಕೂಡ. ಸರ್ಕಾರ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕಲ್ಲ. ಎಲ್ಲ ತ್ಯಾಜ್ಯಗಳು ಹೋಗ್ತಾ ಇದ್ದಾವೆ, ಬರೀ ಮತ ಬ್ಯಾಂಕೆ, ಅದು ಯಾವುದೇ ಪಾರ್ಟಿ ಇರಲಿ ಮತ ಬ್ಯಾಂಕ್. ಆ ತ್ಯಾಜ್ಯ ಹಾಕಿದ ಒಂದು ಓಟ್ ಹೋಗ್ತದೆ, ಒಂದು ಫ್ಯಾಮಿಲಿದು 5 ಓಟ್ ಹೋಗ್ತದೆ ಅಂತ ಹೇಳ್ಕೊಂಡು ಇದೇ ಲೆಕ್ಕಾಚಾರ. ಇನ್ನು ಕುಶಾಲನಗರ ಭಾಗದಲ್ಲಿ ಕಾವೇರಿ ನದಿಗೆ ಕಸ ಎಸೆಯುವುದನ್ನು ತಡೆಯಲು ಕೊನೆಗೂ ಇಲ್ಲಿನ ಪಟ್ಟಣ ಪಂಚಾಯಿತಿ ಮುಂದಾಗಿದೆ. ಸೇತುವೆಯ ಎರಡೂ ಬದಿಗಳಲ್ಲಿ ಕಬ್ಬಿಣದ ಮೆಶ್ ಅಳವಡಿಸಲು ನಿರ್ಮಾನಿಸಲಾಗಿದೆ. ಸೇತುವೆಯಿಂದ 8 ಅಡಿ ಎತ್ತರದಲ್ಲಿ ಮೆಶ್ ಅಳವಡಿಸಿದ್ರೆ ಕಸ ಹಾಕೋದನ್ನು ತಪ್ಪಿಸಬಹುದು ಅನ್ನೋದು ಅವರ ವಾದ. ಇದಕ್ಕೆ ಖಾಸಗಿ ಉದ್ಯಮಿಗಳು ಕೂಡ ಕೈಜೋಡಿಸಲು ಮುಂದಾಗಿದ್ದಾರಂತೆ. ಕೊಪ್ಪ ಸೇತುವೆ ಏನಿದೆ, ಕೊಡಗು ಮತ್ತು ಮೈಸೂರು ಗಡಿ ಭಾಗ, ಅದರಲ್ಲಿ ಒಂದು ಮೆಸ್ ಅಂತ ನಾವು ಮಾಡ್ಕೊಂಡಿದ್ದೀವಿ ಸರ್. ಅದೊಂದು DPR ಆಗಿದೆ, ಈಗ DC ಸಾಹೇಬರು ಕೂಡ ಅದಕ್ಕೆ ಅನುಮೋದನೆ ನೀಡಿದ್ದಾರೆ. ಅದು ನಮ್ಮ ಕುಶಾಲನಗರದ ಫೆಡರಲ್ ಬ್ಯಾಂಕ್ ಅವರ ಒಂದು ಸಹಭಾಗಿತ್ವ. ನಾವು ಮತ್ತು ನಮ್ಮ ಮುಖ್ಯಾಧಿಕಾರಿಗಳು ಹಾಗೂ ನಮ್ಮ ಬೋರ್ಡ್ನ ಎಲ್ಲ ಸದಸ್ಯರು ಕೂಡ ನಮ್ಮ ಕುಶಾಲನಗರದ ವ್ಯವಸ್ಥಾಪಕರಾದಂಥ ಮರಿಯನ್ ಸರ್ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಅವರು ಅದಕ್ಕೆ ಒಪ್ಕೊಂಡ್ರು ಸರ್. ಅವರ CSR ಫಂಡಿಂದ ಅದನ್ನು ಅನುಮೋದನೆ ಕೊಟ್ಟು ಅದನ್ನು ಚಾಲನೆ ಕೊಡ್ತಾಯಿದ್ದಾರೆ ಸರ್. ಕೆಲವೊಂದು ಟ್ರಸ್ಟ್ಗಳು ಕೂಡ ಮುಂದೆ ಬಂದಿದ್ದಾವೆ ಸ್ವಯಂ ಪ್ರೇರಿತವಾಗಿ. ಅದರ ಜೊತೆಗೆ ನಮ್ಮ ಪಂಚಾಯತಿ ಒಂದನ್ನು ಕೂಡ ಒಂದು 3.58 ಕೋಟಿ ಒಂದು ಕಾಮಗಾರಿಗಳನ್ನ ಚಾಲನೆ ನೀಡ್ತಿದ್ದೀವಿ ಸರ್. ಈ ಮೂಲಕ ಒಟ್ಟಿನಲ್ಲಿ ಕಾವೇರಿ ನದಿ ಆಗಿರ್ಬೋದು ಸ್ವಚ್ಛತೆಗೆ ಆದ್ಯತೆ ನೀಡ್ತಾ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದರೆ ಕೇವಲ ಕುಶಾಲನಗರ ಭಾಗದಲ್ಲಿ ಮಾತ್ರ ಬೇಲಿ ಹಾಕಿದ್ರೆ ಸಾಕ? ಕೊಡಗಿನಲ್ಲಿ ಕಾವೇರಿಗೆ 20 ಅಧಿಕ ಕಡೆ ಸೇತುವೆ ಇದೆ, ಎಲ್ಲಾ ಕಡೆ ಕಬ್ಬಿಣ ಬೇಲಿ ಹಾಕಲು ಸಾಧ್ಯವಾಗುತ್ತಾ? ಜಿಲ್ಲಾಡಳಿತ ಇದಕ್ಕೆ ಯಾವ ಮಾರ್ಗ ಅನುಸರಿಸಲಿದೆ ಅನ್ನೋದು ಜನತೆಯ ಮುಂದಿರುವ ಪ್ರಶ್ನೆಯಾಗಿದೆ. ಕೊಡಗಿನಿಂದ ಪ್ರದೀಪ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.